ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ಮಾಹಿತಿಗೆ ಸ್ವಾಗತ, ಸುಸ್ವಾಗತ. ರಾಜ್ಯದಲ್ಲಿ 7ನೇ ವೇತನ ಆಯೋಗದ ನೋಡ್ತಾ ಇದ್ದೀರಾ, 7ನೇ ವೇತನ ಆಯೋಗದ ಅವಧಿ ಮತ್ತೆ ವಿಸ್ತರಣೆಯಾಗಿದೆ. ಆ ಒಂದು ಅವಧಿ ವಿಸ್ತರಣೆ ಆದ ಬೆನ್ನಲ್ಲಿ ರಾಜ್ಯದ ಸರ್ಕಾರಿ ನೌಕರರು ಈಗ ರೊಚ್ಚಿಗೆದ್ದಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘಟನೆಗಳು, ಪ್ರಮುಖವಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘ, ನೌಕರರ ಸಂಘ ಮತ್ತು ಸಚಿವಾಲಯ ನೌಕರರ ಸಂಘಗಳು ಮತ್ತು NPS ನೌಕರರ ಸಂಘ ಯಾವ ರೀತಿ ಅಂತ ಒಂದು ಸ್ಟೇಟ್ಮೆಂಟ್ ಜಾರಿ ಮಾಡ್ತಾ ಇದ್ದಾವೆ, ಮತ್ತು ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಯಾರು ಒಂದು ತಮ್ಮ ಒಂದು ಹೋರಾಟಕ್ಕೆ ಬೆಂಬಲ ನೀಡ್ತಾ ಇದ್ದಾರೆ ಎಂಬುದರ ಬಗ್ಗೆ ಇಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೋಡ್ತಾ ಇದ್ದೀರ, ಆದೇಶ ಹಿಂಪಡೆಯಲು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾದಂತಹ ಇಲ್ಲಿ ಹೆಡ್ಲೈನ್ ಏನಂದ್ರೆ, ಮುಖ್ಯಮಂತ್ರಿಗಳು 7ನೇ ವೇತನ ಆಯೋಗದ ಅವಧಿ ವಿಸ್ತರಿಸುವ ಆದೇಶವನ್ನು ಹಿಂಪಡೆದು ನಿಗದಿತ ಈಗ ಅವಧಿಯಲ್ಲೇ ತನ್ನ ವರದಿ ಸ್ವೀಕರಿಸಬೇಕು ಎಂಬುದರ ಬಗ್ಗೆ. 7ನೇ ವೇತನ ಆಯೋಗದಿಂದ ನಿಗದಿತ ಅವಧಿ ಅಂದ್ರೆ 18 ನವೆಂಬರ್ 2023 ಒಂದು ಡೆಡ್ಲೈನ್ ಇತ್ತಲ್ಲ, ಅದರ ಒಳಗಡೆನೆ ಅವಧಿಯ ಒಳಗಡೆನೆ ಒಂದು ತನ್ನ ಒಂದು ವರದಿಯನ್ನು ತೆಗೆದುಕೊಂಡು ರಾಜ್ಯದಲ್ಲಿ ಸ್ವೀಕರಿಸಿ 7ನೇ ವೇತನ ಆಯೋಗ ನೀಡಬೇಕು, ಇಲ್ಲದಿದ್ರೆ ಅನುಷ್ಠಾನಗೊಳಿಸುವ ವಿಶ್ವಾಸವಿದೆ, ವಿಶ್ವಾಸ ನಾವು ನಿಮ್ಮ ಮೇಲೆ ಇಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲದೆ ಹೋದರೆ ನೌಕರರ ಅಭಿಪ್ರಾಯಗಳನ್ನು ನಾವು ಕಲೆಕ್ಟ್ ಮಾಡ್ತೀವಿ, ಮುಂದಿನ ಹೋರಾಟ ರೂಪಿಸುವುದೆಂದು ರಾಜ್ಯದ ಸರ್ಕಾರಿ ಒಂದು ಸರ್ಕಾರದ ಸಚಿವಾಲಯ ನೌಕರರ ಸಂಘದ ಅಧ್ಯಕ್ಷ ರಮೇಶ್ ಸಂಘ ಅವರು ತಿಳಿಸಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ 5.5 ಲಕ್ಷದಷ್ಟು ಕೆಲಸ ನಿರ್ವಹಿಸುವ ಸರ್ಕಾರಿ ನೌಕರರು, 4.5 ಲಕ್ಷದಷ್ಟು ಒಂದು ನಿವೃತ್ತ ಸರ್ಕಾರಿ ನೌಕರರು ಮತ್ತು ಅವಲಂಬಿತ ಕುಟುಂಬದ ಸದಸ್ಯರಿಂದ ಕೆಂಗಣ್ಣಿಗೆ ಗುರಿಯಾಗಿದೆ ರಾಜ್ಯದ ಸರ್ಕಾರ ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ ಬರ್ತಾ ಇದೆ. ರಾಜ್ಯದ ಈ ಒಂದು ಆದೇಶದಿಂದಾಗಿ ಒಂದು ವಿರೋಧ ವ್ಯಕ್ತವಾಗ್ತಾ ಇದೆ ರಾಜ್ಯ ಸರ್ಕಾರಿ ನೌಕರರಿಂದ. ಹೀಗಾಗಿ ನಿರ್ದಿಷ್ಟ ಅವಧಿ ಒಂದು ಹೋರಾಟಕ್ಕೆ ಒಂದು ಕರೆ ನೀಡುವ ಒಂದು ಎಲ್ಲ ರೀತಿಯಂಥ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ರಾಜ್ಯದಲ್ಲಿ 7ನೇ ವೇತನ ಆಯೋಗದ ಒಂದು ನೀವು ರಚನೆ ನೋಡೋದಾದರೆ 19/11/2022 ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ, ಪ್ರೀವಿಯಸ್ ಆಗಿ BJP ಸರ್ಕಾರದಲ್ಲಿ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಒಂದು 7ನೇ ವೇತನ ಆಯೋಗ ಒಂದು 7ನೇ ವೇತನ ಆಯೋಗ ರಚಿಸಲಾಗುತ್ತೆ. ತದನಂತರ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ 6 ತಿಂಗಳ ಕಾಲಾವಕಾಶ ನೀಡ್ತಾರೆ. 18 ನವೆಂಬರ್ 2023 ಅದರ ಅವಧಿ ಮುಕ್ತಾಯವಾಗಲಿದ್ದು, ಮತ್ತೆ ಆರ್ಥಿಕ ಇಲಾಖೆ ವಿವಿಧ ಕಾರಣಗಳನ್ನು ನೋಡಿ ರಾಜ್ಯದಲ್ಲಿ ಒಂದು 4 ಪ್ರಮುಖ ಕಾರಣಗಳನ್ನು ನೋಡಿ 7ನೇ ವೇತನ ಆಯೋಗದ ಅವಧಿಯನ್ನು 15/3/2024 ಮಾರ್ಚ್ವರೆಗೆ ಒಂದು ವಿಸ್ತರಿಸಿ ಆದೇಶವನ್ನು ಹೊರಡಿಸೋದಕ್ಕೆ ಇಲ್ಲಿ ಮುಂದಾಗಿಸ್ತಾರೆ. ಹಾಗಾಗಿ ಪ್ರಮುಖ ಆರ್ಥಿಕ ಇಲಾಖೆ ಯಾವ ರೀತಿಯಾಗಿ ಇಟ್ಟಿದೆ ಅಂದರೆ, ಒಂದನೇದಾಗಿ ರಾಜ್ಯದಲ್ಲಿ ಬರಗಾಲ ಉಂಟಾಗಿದೆ, ಎರಡನೇದಾಗಿ ರಾಜ್ಯದಲ್ಲಿ ಈಗಾಗಲೇ 5 ಗ್ಯಾರಂಟಿಗಳಿಗೆ ಹಣ ಸಂದಾಯ ಮಾಡೋದು ಕಷ್ಟಕರ, ಮೂರನೇದಾಗಿ 17%ದಷ್ಟು ಆಯಾರ್ ನೀಡ್ತಾ ಇದ್ದೀರಾ, 10,000 ಕೋಟಿ ಹೋಗ್ತಾ ಇದೆ, ಮತ್ತು 8,000 ಕೋಟಿ ಹೋದರೆ ರಾಜ್ಯಕ್ಕೆ ಹೊರೆ ಆಗಲಿದೆ ಎಂಬುದರ ಬಗ್ಗೆ ಇಲ್ಲಿ ಪ್ರಮುಖವಾಗಿ ಕಾರಣಗಳನ್ನು ಇಡ್ತಾ ಹೋಗಿದ್ದಾರೆ. ಹಾಗಾಗಿ ರಾಜ್ಯದ ಸರ್ಕಾರಿ ನೌಕರಿಗೆ ಶಾಕಿಂಗ್ ನ್ಯೂಸ್ ಇದೆ. 7ನೇ ವೇತನ ಆಯೋಗ ಮತ್ತೆ ಕಾಯಬೇಕಾದಂಥ ಒಂದು ವಿಚಾರ. ಹಾಗಾಗಿ ಆದೇಶವನ್ನು ಹಿಂಪಡೆಯಲು ಸಹ ಆಗ್ರಹಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಅನಿರ್ದಿಷ್ಟ ಅವಧಿ ಹೋರಾಟಗಳನ್ನು ಸಹ ಒಂದು ಕರೆ ನೀಡುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ನಿಮ್ಗೆ ಅನಿಸುತ್ತೆ ರಾಜ್ಯ ಸರ್ಕಾರ ನೌಕರರು ಯಾವ ರೀತಿಯಂತ ಕ್ರಮ ಕೈಗೊಳ್ಬೇಕು ಎಂಬುದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ಸಲ್ಲಿ ತಿಳಿಸಿ.